ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರದ ವತಿಯಿಂದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಸರಳವಾಗಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಆಚರಣೆ. ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಶಂಕರ್ ವಣಿಕ್ಯಾಳ್ ಅವರಿಂದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಮಾಲಾರ್ಪಣೆ. ಕಲಬುರಗಿಗೆ ಬಂದ 12,000 ಕೋವಿಡ್ ಶೀಲ್ಡ್ ವ್ಯಾಕ್ಸಿನ್, ಬೆಂಗಳೂರಿನಿಂದ ಸೂಕ್ತ ಪೊಲೀಸ್ ಭದ್ರತೆಯಲ್ಲಿ ಬಂದ ಡೋಸ್ಗಳು. ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ಇಚಲಕರಂಜಿ ಗ್ರಾಮದ ದಾತ್ರಮಾಳ ರಾಮಲಿಂಗ ಚೌಡೇಶ್ವರಿ ದೇವಸ್ಥಾನ, ಆಳಂದ ತಾಲೂಕಿನ ನಿಂಗದಳಿಯ ದಾನಮ್ಮ ದೇವಿ ಗಾನವೃಂದ ಸೇವಾ ಸಂಸ್ಥೆಯಿಂದ ಗಡಿನಾಡು ಸಾಂಸ್ಕೃತಿಕ ಕಾರ್ಯಕ್ರಮ. ನಿಂಬರ್ಗಾದ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ನವತರುಣ ಕಮಿಟಿ, ನಿಂಬರ್ಗಾದ ಯುವ ಮುಖಂಡರಾದ ಬಸವರಾಜ ಗಳಸಂಗಿ ನೇತೃತ್ವದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಆಚರಣೆ. ಸುದ್ದಿ ಸಭೆಗೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರದ ವತಿಯಿಂದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ಸರಳವಾಗಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯನ್ನ ಆಚರಿಸಲಾಯಿತು. ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರದ ವತಿಯಿಂದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಗುರುವಾರ ಸರಳವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಶಂಕರ ವಣಿಕ್ಯಾಳ್ ಅವರು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಸಿದ್ದರಾಮೇಶ್ವರ ಅವರ ತತ್ವಗಳನ್ನು ನಾವೆಲ್ಲರೂ ಪಾಲಿಸಬೇಕು, ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಭೋವಿ ಸಮಾಜದ ಮುಖಂಡರಿಗೆ ಮತ್ತು ಅಧಿಕಾರಿಗಳಿಗೆ ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಭೋವಿ ಸಮಾಜದ ಮುಖಂಡರಾದ ಮಲ್ಲಿಕಾರ್ಜುನ ಕುಸ್ತಿ, ತಿಪ್ಪಣ್ಣ ಒಡೆಯರ್, ಭೀಮಾಶಂಕರ, ಶ್ರೀಹರಿ ಜಾದು, ಅಣ್ಣಪ್ಪ ಸರಳಕೆ, ಸಂಜು ಮಂಜಳಕರ ಸೇರಿದಂತೆ ಇತರೆ ಸಮಾಜದ ಮುಖಂಡರುಗಳು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸಾಗನೂರ ಸೇರಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಂದು ಬೆಂಗಳೂರಿನಿಂದ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಬಹುನಿರೀಕ್ಷಿತ 12,000 ಕೋವಿಡ್ ಶೀಲ್ಡ್ ವ್ಯಾಕ್ಸಿನ್ ಕಲಬುರಗಿಗೆ ಬಂದು ತಲುಪಿದ್ದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ದಾಸ್ತಾನು ಮಾಡಿದ್ದಾರೆ. ಬೆಂಗಳೂರಿನಿಂದ 12,000 ಡೋಸ್ ಕೋವಿಡ್ ಶೀಲ್ಡ್ ವ್ಯಾಕ್ಸಿನ್ ಅನ್ನು ಸೂಕ್ತ ಪೊಲೀಸ್ ಭದ್ರತೆಯಲ್ಲಿ ಕಲಬುರಗಿಗೆ ಇಂದು ತರಲಾಗಿದ್ದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಮಾಲಿಯವರು ಸ್ವೀಕರಿಸಿ ದಾಸ್ತಾನು ಮಾಡಿದ್ದಾರೆ. ಜಿಲ್ಲಾ ಆಸ್ಪತ್ರೆ, 6 ತಾಲೂಕು ಆಸ್ಪತ್ರೆ ಹಾಗೂ ಗೊಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ತಲಾ 100 ಆರೋಗ್ಯ ಕಾರ್ಯಕರ್ತರಿಗೆ, ಅಂದರೆ ಒಟ್ಟು 800 ಮಂದಿಗೆ ಜನವರಿ 16 ಕೋವಿಡ್ ವ್ಯಾಕ್ಸಿನ್ ನೀಡಲಾಗುತ್ತಿದೆ. ಬೆಂಗಳೂರಿನಿಂದ ಕಲಬುರಗಿಗೆ ಪೊಲೀಸ್ ಭದ್ರತೆಯಲ್ಲಿ ವ್ಯಾಕ್ಸಿನ್ ತರಲಾಗಿದ್ದು ಯಾದಗಿರಿ ಜಿಲ್ಲಾ ಗಡಿಯಿಂದ ಕಲಬುರಗಿ ಪೊಲೀಸರು ವ್ಯಾಕ್ಸಿನ್ ಹಾಗೂ ಸಿಬ್ಬಂದಿ ಇದ್ದ ವಾಹನಕ್ಕೆ ಭದ್ರತೆ ಒದಗಿಸಿ ವ್ಯಾಕ್ಸಿನ್ ತರಲಾಗಿದೆ. ರೂಪದಲ್ಲಿ ಕಲಬುರಗಿಗೆ ಆಗಮಿಸ್ತಾ ಇದೆ. ಇದು ಇಲ್ಲಿನ ಜನರ ಒಂದು ಈ ಕೊರೋನಾ ಭಯ ದೂರ ಆಗಿ ಎಲ್ಲರೂ ಆರೋಗ್ಯಪೂರ್ಣರಾಗಲಿ ಅನ್ನುವಂತಹ ಆಶಯವನ್ನು ಹೊತ್ತು ಪೂಜೆ ಸಲ್ಲಿಸುವ ಮೂಲಕ ಈ ಕೊರೋನಾ ವ್ಯಾಕ್ಸಿನ್ ಅನ್ನು ಬರಮಾಡಿ ಕಳಿಸಿರುವಂತದ್ದನ್ನ ಕೂಡ ಕಾಣಬಹುದಾಗಿದೆ. ಪೊಲೀಸ್ ಭದ್ರತೆಯ ನಡುವೆ ವಾಹನ ಕಲಬುರಗಿಗೆ ಆಗ ಬರಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಗಮನಿಸಬೇಕಾದಂತಹ ಅಂಶ. ಪೂಜಾ ಪುನಸ್ಕಾರಗಳ ಮೂಲಕ ಕೊರೋನಾ ವ್ಯಾಕ್ಸಿನ್ ಅನ್ನು ಕಲಬುರಗಿಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಇದು ಕಲಬುರಗಿ ಜಿಲ್ಲೆಗೆ ಮಾತ್ರ ಅಲ್ಲ, ಕಲಬುರಗಿ, ಬೀದರ್, ಯಾದಗಿರಿ ಮತ್ತು ರಾಯಚೂರುಗಳಿಗೆ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಹಾಗಾದರೆ ಕಲಬುರಗಿ ಜಿಲ್ಲೆಗೆ ಎಷ್ಟು ವ್ಯಾಕ್ಸಿನ್ ಕಳಿಸ್ಕೊಟ್ಟಿದ್ದಾರೆ? ವ್ಯಾಕ್ಸಿನ್ ಬಾಕ್ಸ್ಗೂ ಕೂಡ 10 ತಿಂಗಳಿಂದ ಈ ವ್ಯಾಕ್ಸಿನ್ ಗಾಗಿ ಇಡೀ ದೇಶವೇ ಕಾಯ್ಕೊಂಡು ಕೂತಿತ್ತು. ಕಲಬುರಗಿ ಜಿಲ್ಲೆಯು ಕೂಡ ಸಾಕಷ್ಟು ವ್ಯಾಕ್ಸಿನ್ ಹಬ್ಬಹರಿಯಲ್ಲಿತ್ತು. ಇದೀಗ ಕಲಬುರಗಿ ಜಿಲ್ಲೆಗೆ ವ್ಯಾಕ್ಸಿನ್ ಆಗಮಿಸಿರುವಂತದ್ದು, ಈ ಬಾಕ್ಸ್ ಓಪನ್ ಮಾಡಿದ ತಕ್ಷಣ 2 ವ್ಯಾಕ್ಸಿನ್ ಬಾಕ್ಸ್ಗಳು ಇಲ್ಲಿ ಒಳಗಡೆ ಇರುವಂತದ್ದನ್ನ ಕಾಣಬಹುದಾಗಿದೆ. ಇದೇ ಬಹುನಿರೀಕ್ಷಿತ ಕೊರೋನಾ ವ್ಯಾಕ್ಸಿನ್. ನಮ್ಮ DHO ಅವರು
ಅವರು ಅದನ್ನ ಇಟ್ಕೊಂಡಿರುವಂತದನ್ನ ಕಾಣಬಹುದಾಗಿದೆ. ಇದು ಬಹುನಿರೀಕ್ಷಿತ ಕೊರೋನಾ ವ್ಯಾಕ್ಸಿನ್ ಕಲಬುರಗಿಯ ಜನತೆಯ ಪಾಲಿಗೆ ಸಂಜೀವಿನಿಯಾಗಿ ಆಗಮಿಸಿರುವಂತಹ ಕೊರೋನಾ ವ್ಯಾಕ್ಸಿನ್ ಇದು. ಸುಮಾರು 29,500 ವ್ಯಾಕ್ಸಿನ್ ಕಲಬುರಗಿಗೆ ಆಗಮಿಸಿರುವಂತದ್ದು. ಇಲ್ಲಿಂದ ಕಲಬುರಗಿ, ಬೀದರ್, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಿಗೆ ರವಾನೆ ಆಗ್ತವೆ. ಹಾಗಾದ್ರೆ ಕಲಬುರಗಿ ಜಿಲ್ಲೆಗೆ ಎಷ್ಟು ವ್ಯಾಕ್ಸಿನ್ ಗಳು ಬಂದಿರುವಂತದ್ದು, ಇಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಲಾಗ್ತದೆ ಅನ್ನುವಂಥದ್ದನ್ನ. ಕೋವಿಡ್ ಶೀಲ್ಡ್ ವ್ಯಾಕ್ಸಿನ್ ಅನ್ನು ನಾಳೆ ಜಿಲ್ಲೆಯ ಎಲ್ಲಾ ತಾಲೂಕು ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ರವಾನಿಸಲಾಗುವುದು. ನಾಡಿದ್ದು ಲಸಿಕೆ ನೀಡಲಾಗುವುದು. 21,147 ಫಲಾನುಭವಿಗಳ ಹೆಸರು ನಿನ್ನೆವರೆಗೆ ನೋಂದಣಿಯಾಗಿದ್ದು ಹಂತ ಹಂತವಾಗಿ ಲಸಿಕೆ ನೀಡಲಾಗುವುದು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ರಾಜಶೇಖರ್ ಮಾಲಿ ಅವರು ತಿಳಿಸಿದ್ದಾರೆ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಳನ್ ತಾಲೂಕಿನ ನಿಂಗದಳ್ಳಿಯ ದಾನಮ್ಮದೇವಿ ಗಾನವೃಂದ ಸೇವಾ ಸಂಸ್ಥೆಯಿಂದ ಮಹಾರಾಷ್ಟ್ರದ ಈಚಲಕರಂಜಿ ಗ್ರಾಮದಲ್ಲಿ ಗಡಿನಾಡು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಇಚಲಕರಂಜಿ ಗ್ರಾಮದ ದಾತ್ರಮಾಳ ರಾಮಲಿಂಗ ಚೌಡೇಶ್ವರಿ ದೇವಸ್ಥಾನದಲ್ಲಿ ಆಳಂದ ತಾಲೂಕಿನ ನಿಂಗದಳ್ಳಿಯ ದಾನಮ್ಮದೇವಿ ಗಾನವೃಂದ ಸೇವಾ ಸಂಸ್ಥೆಯ ವತಿಯಿಂದ ಗಡಿನಾಡು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಮುಖಂಡರಾದ ಮಲ್ಲಿಕಾರ್ಜುನ್ ದೇಗಿಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಗಡಿನಾಡಲ್ಲಿ ತತ್ವಪದ ಸುಗಮ ಸಂಗೀತ ಕಾರ್ಯಕ್ರಮ ಆಯೋಜಿಸಿ ಕನ್ನಡಿಗರಿಗೆ ಸಂಗೀತ ಮತ್ತು ಸಾಹಿತ್ಯದ ರಸದೌತಣ ನೀಡಿದ್ದು ಸಂಗೀತ ಆಸಕ್ತರಿಗೆ ಇದರಿಂದ ನೆಮ್ಮದಿ ದೊರೆತಂತಾಗಿದೆ ಎಂದರು. ನಿಂಗದಳ್ಳಿಯ ದಾನಮ್ಮದೇವಿ ಗಾನವೃಂದ ಸೇವಾ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶಿವಶರಣಯ್ಯ ಸ್ವಾಮಿ ಅವರು ಮಾತನಾಡಿದರು. ಚಿದಾನಂದ ಸ್ವಾಮಿ, ಜ್ಞಾನೇಶ್ವರ ಲೋಹಾರ ಅವರ ಸಂಗೀತಕ್ಕೆ ಉಮೇಶ್ ಸ್ವಾಮಿ, ದಿನೇಶ್ ಲೋಹಾರ್ ತಬಲಾ ಸಾಥ್ ನೀಡಿದರು. ಭಕ್ತಿಗೀತೆ, ವಚನ ಗಾಯನ, ತತ್ವಪದ, ಗೊಂದಳಿ ಪದ, ಭಜನೆ, ಕೋಲಾಟ, ಜೋಗುಳ ಪದ, ಪುರವಂತರ ಕುಣಿಕೆ ಗಮನ ಸೆಳೆದವು. ನಿಂಬರ್ಗಾದ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ನವ ತರುಣ ಕಮಿಟಿಯ ವತಿಯಿಂದ ಬಸವರಾಜ್ ಯಳಸಂಗಿ ಅವರ ನೇತೃತ್ವದಲ್ಲಿ ಸ್ವಾಮಿ ವಿವೇಕಾನಂದ ಅವರ ಜಯಂತಿಯನ್ನು ಆಚರಿಸಲಾಯಿತು. ಭಾರತೀಯ ಧಾರ್ಮಿಕ ಪರಂಪರೆಯ ಸಾಕ್ಷಿ ಪ್ರಜ್ಞೆಯಂತಿದ್ದ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಯುವ ಜನತೆಗೆ ತಲುಪಿಸಿದರೆ ರಾಷ್ಟ್ರಪ್ರಜ್ಞೆ ಬೆಳಗಲಿದೆ ಎಂದು ಶ್ರೀ ಶರಣಬಸವೇಶ್ವರ ದೇವಸ್ಥಾನ ನವತರುಣ ಕಮಿಟಿಯ ಅಧ್ಯಕ್ಷರಾದ ಬಸವರಾಜ್ ಯಳಸಂಗಿ ಅವರು ಹೇಳಿದ್ದಾರೆ. ಶ್ರೀ ಶರಣಬಸವೇಶ್ವರ ದೇವಸ್ಥಾನ ನವತರುಣ ಕಮಿಟಿಯ ವತಿಯಿಂದ ಮಂದಿರದ ಆವರಣದಲ್ಲಿ ನಡೆದ ಸ್ವಾಮಿ ವಿವೇಕಾನಂದರ ಜಯಂತಿಯಲ್ಲಿ ಅವರು ಮಾತನಾಡಿದರು. ಸ್ವಾಮಿ ವಿವೇಕಾನಂದರ 158ನೆಯ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸ್ವಾಮಿ ವಿವೇಕಾನಂದ ಅವರು 1863 ಜನವರಿ 12ರಂದು ಕೋಲ್ಕತ್ತೆಯಲ್ಲಿ
ಜನಿಸಿರ್ತಾರೆ. ಯುವ ಜನತೆಗೆ ಸ್ಫೂರ್ತಿಯಾಗಿ ಭಾರತ ದೇಶದ ವೈಭವವನ್ನು ಸಂಸ್ಕೃತಿಯನ್ನು ಕಡಲಾಚೆಯ ಹೊರ ದೇಶಗಳಿಗೂ ಹೋಗಿ ನಮ್ಮ ಭಾರತ ದೇಶದ ವೈಭವವನ್ನು ಪರಿಚಯಿಸಿದಂತಹ ಕೀರ್ತಿ ಇವತ್ತಿನ ದಿವಸ ಸ್ವಾಮಿ ವಿವೇಕಾನಂದರಿಗೆ ಸಲ್ಲಿಸ್ತದೆ. ಅದಲ್ಲದೆ ಅವರು ಶ್ರೀರಾಮಕೃಷ್ಣ ಪರಮಹಂಸರ ಮಿಷನ್ ಎನ್ನುವಂತಹ ಒಂದು ಸಂಸ್ಥೆ ಮಠವನ್ನು ಸ್ಥಾಪಿಸಿ ಅದರ ಮುಖಾಂತರ ಮೂಢನಂಬಿಕೆಗಳ ವಿರುದ್ಧ ಸಾರ್ವಜನಿಕರ ಕಷ್ಟಗಳನ್ನು ಆಲಿಸಿ ಯುವ ಜನತೆಗೆ ಸ್ಫೂರ್ತಿಯಾಗುವಂಥ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಯುವ ಜನತೆಯ ಪ್ರತಿನಿಧಿಯಾಗಿ ಭಾರತದ ಭವ್ಯತೆಯನ್ನು ಸಂಸ್ಕೃತಿಯನ್ನು ನಮ್ಮ ದೇಶದ ಪ್ರತಿಯೊಬ್ಬ ಯುವಕರ ಮನಸ್ಸಿನಲ್ಲಿ ರಾಷ್ಟ್ರಭಕ್ತಿಯನ್ನು ಮೂಡಿಸುವಂತಹ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ ಸಲ್ಲಿಸ್ತದೆ. ಅದಲ್ಲದೆ ಸಾಕಷ್ಟು ಅವರ ಸಂದೇಶಗಳಾಗಿರ್ಬೋದು ಇವತ್ತಿನ ದಿವಸ ಯುವಕರಿಗೆ ಮಾರ್ಗದರ್ಶಕವಾಗಿ ಅವು ಕೆಲಸಗಳನ್ನು ಮಾಡ್ತಾ ಇದೆ. ಇಂದಿಗೂ ಮುಂದಿಗೂ ಎಂದೆಂದಿಗೂ ಎಲ್ಲಿವರೆಗೂ ಸೂರ್ಯಚಂದ್ರ ಇರ್ತಾರೆ ಅಲ್ಲಿವರೆಗೂ ಅವರ ಒಂದು ಮಾರ್ಗದರ್ಶನ ಅವರ ನುಡಿಮುತ್ತುಗಳು ಸಕಲ ಯುವಕರಿಗೆ ಒಂದು ಮಾರ್ಗದರ್ಶಕವಾಗಿ ಕಾರ್ಯನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರವನ್ನು ನೆರವೇರಿಸ್ತವೆ ಅಂತ ಹೇಳ್ಬೋದು. ಅದಲ್ಲದೇ ಸಮಾಜದಲ್ಲಿರುವಂತಹ ಅನಿಷ್ಟ ಪದ್ಧತಿಗಳ ವಿರುದ್ಧ ಅದಲ್ಲದೆ ಹಿಂದೂ ಧರ್ಮದ ಸಂಸ್ಕೃತಿಯ ವೈಭವವನ್ನು ಸಕಲ ಸಾರ್ವಜನಿಕರಲ್ಲಿ ಪ್ರಜ್ಞೆ ಮೂಡಿಸುವಂಥ ಕೆಲಸಗಳನ್ನು ಸ್ವಾಮಿ ವಿವೇಕಾನಂದರವರು ಮಾಡ್ತಾಯಿದ್ರು. ಬಾಲ್ಯದಿಂದಲೇ ಅವರಿಗೆ ಯೋಗ ಧ್ಯಾನದ ಬಗ್ಗೆ ಅತ್ಯಂತ ಒಲವನ್ನು ಉಳ್ಳುವಂತಹ ವ್ಯಕ್ತಿ ಸ್ವಾಮಿ ವಿವೇಕಾನಂದರಾಗಿದ್ದರು. ಸಾಕಷ್ಟು ಇವತ್ತು ಸಮಾಜದಲ್ಲಿನ ಅಡೆತಡೆಗಳಾಗಿರ್ಬೋದು, ಜಾತಿ ಪದ್ಧತಿಗಳಾಗಿರ್ಬೋದು, ಮೂಢನಂಬಿಕೆಗಳಾಗಿರ್ಬೋದು, ಅವು ಎಲ್ಲವನ್ನ ಧಿಕ್ಕರಿಸಿ ಸಮಾನತೆ, ಶಾಂತಿ, ಸಹಬಾಳ್ವೆ ಇಂದ ಭಾರತದ ಹಿಂದೂ ಸಂಸ್ಕೃತಿಯನ್ನು ಆಚರಿಸುವ ಮುಖಾಂತರ ಅವರು ಸಕಲ ಭಾರತೀಯರ ಒಂದು ಯುವಕರ ಪ್ರತಿನಿಧಿಯಾಗಿ ಅವರು ಪ್ರತಿನಿಧಿಸುವಂಥ ವ್ಯಕ್ತಿಗಳಾಗಿದ್ದರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ದಿವಸ ನಮ್ಮ ನಿಂಬರ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ನವತರುಣ ಕಮಿಟಿ ವತಿಯಿಂದ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಸರಳವಾಗಿ ಆಚರಿಸಿ ಮುಂದಿನ ಯುವಕರಿಗೆ ಅವರ ಬಗ್ಗೆ ತಿಳುವಳಿಕೆ ನೀಡುವಂಥ ಕೆಲಸವನ್ನು ಮಾಡಲಿಕ್ಕೆ ಸಹಕರಿಸಿದ ತಮ್ಮೆಲ್ಲರಿಗೂ ನನ್ನ ಒಂದು ನಮನವನ್ನು ಸಲ್ಲಿಸಿದ ಮಾತು ಹೋಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವಾಮಿ ವಿವೇಕಾನಂದರಿಗೆ ಜೈ. ಸ್ವಾಮಿ ವಿವೇಕಾನಂದ ಅವರಿಗೆ ಜೈ. ಈ ಕಾರ್ಯಕ್ರಮದಲ್ಲಿ ಮಡಿವಾಳಪ್ಪ ಮಡಿವಾಳ ಸ್ವಾಗತಿಸಿದರು, ಈರಣ್ಣ ಶರಣ ನಿರೂಪಿಸಿದರು, ಮಹದೇವ ಮಿಟೇಕಾರ ವಂದಿಸಿದರು. ಈ ಸಂದರ್ಭದಲ್ಲಿ ಮಲ್ಲಿನಾಥ ನಾಟಿಕಾರ, ರಾಜಕುಮಾರ್ ಮಡಿವಾಳ, ಶ್ರೀಶೈಲ ಮುದ್ದಾಗೋಳ್, ಗುಂಡು ಮಠಪತಿ, ರಾಕೇಶ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹೇರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.